ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಪನ್ನೀರು ವೆಜ್ ಹಂಡಿ ಬೇಕಾದ ಪದಾರ್ಥಗಳು ಒಂದು ಕಪ್ ನೀರುಳ್ಳಿ ಒಂದು ಕಪ್ ಪೀಸ್ ಒಂದು ಕಪ್ ಬೀನ್ಸ್ ಒಂದು ಕಪ್ ಪನ್ನೀರು ಅರ್ಧ ಕಪ್ ಕ್ಯಾಪ್ಸಿಕಮ್ ಹಾಗೂ ಒಂದು ಕಪ್ ಕಾಲಿಫ್ಲವರ್ ಈ ಎಲ್ಲ ತರಕಾರಿಗಳನ್ನು ಸ್ಟೀಮಲ್ಲಿ ಬೇಯಿಸ್ಕೊಳ್ಬೇಕು ಸ್ಟೀಮ್ ಮಾಡಲಿಕ್ಕೆ ನಾನು ಪಾತ್ರೆ ಇಟ್ಕೊಂಡಿದ್ದೇನೆ ಅದರಲ್ಲಿ ಪೀಸ್ ಹಾಕ್ತಾ ಇದ್ದೇನೆ ನಂತರ ಬೀನ್ಸ್ ಹಾಕ್ಕೊಳ್ತಾ ಇದ್ದೇನೆ ಇನ್ನು ಕಾಲಿಫ್ಲವರ್ ಹಾಕೊಂಡೆ ನಂತರ ಮುಚ್ಚಿ ಬೇಯಿಸ್ಕೊಳ್ಬೇಕು ಏಟ್ ಮಿನಿಟ್ಸು ಮುಚ್ಚಿ ಬೇಯಿಸ್ಕೊಳ್ಳಿ ಏಟ್ ಮಿನಿಟ್ಸ್ ನಂತರ ನೋಡಿ ಓಪನ್ ಮಾಡಿ ನೋಡಿ ಈಗ ಬೆಂದಿದೆ ಈಗ ಇನ್ನು ತೆಗೆದಿಡ್ಬೇಕು ಅದನ್ನು ಇನ್ನಿಲ್ಲಿ ಪ್ಯಾನ್ ಇಟ್ಟಿದ್ದೇನೆ ಪ್ಯಾನಿಗೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ನಂತರ ಒಂದು ಬೇ ಲೀಫನ್ನು ಹಾಕಿಕೊಳ್ಳಿ ಎರಡು ಲವಂಗವನ್ನು ಹಾಕಿಕೊಳ್ಳಿ ಎರಡು ಸಣ್ಣ ತುಂಡು ಚಕ್ಕೆಯನ್ನು ಹಾಕ್ಕೊಳ್ಳಿ ಹಾಗೆಯೇ ಒಂದು ಇಲಾಚಿಯನ್ನು ಹಾಕ್ಕೊಳ್ಳಿ ಸರಿಯಾಗಿ ಫ್ರೈ ಮಾಡಿಕೊಳ್ಳಿ ಒಂದು ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಹಾಕ್ಕೊಳ್ಬೇಕು ಸರಿಯಾಗಿ ಫ್ರೈ ಮಾಡಿಕೊಳ್ಳಿ ನಾಲ್ಕೈದು ನಿಮಿಷ ಫ್ರೈ ಮಾಡಿದ ನಂತರ ಗೋಡಂಬಿಯನ್ನು ಹಾಕ್ಕೊಳ್ಬೇಕು ಅರ್ಧ ಕಪ್ ಗೋಡಂಬಿ ಹಾಕ್ಕೊಳ್ಳಿ ಇನ್ನು ಮೂರ್ನಾಲ್ಕು ನಿಮಿಷ ಫ್ರೈ ಮಾಡಿದ ನಂತರ ತಣ್ಣಗಾದ ನಂತರ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು ಮಿಕ್ಸಿಗಾಕಿ ಪೇಸ್ಟ್ ಮಾಡಿ ಇಟ್ಟುಕೊಳ್ಳಿ ಇನ್ನು ಪ್ಯಾನಿಗೆ ಎರಡು ಮೂರು ಚಮಚ ಎಣ್ಣೆಯನ್ನು ಹಾಕ್ಕೊಂಡು ಪನ್ನೀರ್ ಹಾಕ್ಕೊಳ್ಳಿ ಪನ್ನೀರ್ ಫ್ರೈ ಆಗಬೇಕು ಮೂರ್ನಾಲ್ಕು ನಿಮಿಷ ಫ್ರೈ ಮಾಡಿಕೊಳ್ಳಿ ಪನ್ನೀರನ್ನು ನಂತರ ಸ್ಟೀಮ್ ಮಾಡಿಕೊಂಡ ತರಕಾರಿಯನ್ನು ಹಾಕ್ಕೊಳ್ಬೇಕು ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ಎರಡು ಮೂರು ನಿಮಿಷ ಫ್ರೈ ಮಾಡಿಕೊಳ್ಳಿ ಇನ್ನು ತೆಗೆದಿಡ್ಕೊಳ್ಬೇಕು ಕಡಾಯಿಗೆ ಎರಡು ದೊಡ್ಡ ಸ್ಪೂನ್ ತುಪ್ಪವನ್ನು ಹಾಕಿಕೊಳ್ತಾ ಇದ್ದೇನೆ ನಂತರ ಅರ್ಧ ಸ್ಪೂನ್ ಜೀರಿಗೆಯನ್ನು ಹಾಕ್ಕೊಳ್ಬೇಕು ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿಕೊಳ್ಳಿ ಸರಿಯಾಗಿ ಫ್ರೈ ಮಾಡಿಕೊಳ್ಬೇಕು ನಾನಿಲ್ಲಿ ಎರಡು ಮೀಡಿಯಂ ಗಾತ್ರದ ಟೊಮೆಟೊವನ್ನು ತೆಗೆದುಕೊಂಡಿದ್ದೇನೆ ಇದನ್ನೀಗ ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೇನೆ ಆಲ್ರೆಡಿ ಈ ಟೊಮೆಟೊ ಪೇಸ್ಟನ್ನು ಫ್ರೈಯಿಂಗ್ ಪ್ಯಾನಿಗೆ ಹಾಕ್ಕೊಳ್ಬೇಕು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ ಕಾಲು ಸ್ಪೂನ್ ಹಳದಿಯನ್ನು ಹಾಕಿಕೊಳ್ಳಿ ಹಾಗೆಯೇ ಒಂದು ಸ್ಪೂನ್ ಕೆಂಪು ಮೆಣಸಿನ ಪುಡಿಯನ್ನು ಹಾಕಿಕೊಳ್ಳಿ ಅಥವಾ ಖಾರಕ್ಕೆ ತಕ್ಕಂತೆ ಮೆಣಸಿನ ಪುಡಿಯನ್ನು ಹಾಕಿಕೊಳ್ಳಿ ಅರ್ಧ ಸ್ಪೂನ್ ಧನಿಯಾ ಪುಡಿಯನ್ನು ಹಾಕಿಕೊಳ್ಳಿ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಮಿಕ್ಸ್ ಮಾಡಿಕೊಳ್ಬೇಕು ನಂತರ ರುಬ್ಬಿಕೊಂಡ ಗೋಡಂಬಿ ಮತ್ತು ಈರುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಬೇಕು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ ಹಾಗೆಯೇ ಸ್ವಲ್ಪ ನೀರನ್ನು ಹಾಕಿಕೊಳ್ಳಿ ಸರಿಯಾಗಿ ಫ್ರೈ ಮಾಡಿಕೊಳ್ಬೇಕು ಇನ್ನು ಕೈ ಬಿಡದೆ ನಾಲ್ಕೈದು ನಿಮಿಷ ಸರಿಯಾಗಿ ಫ್ರೈ ಮಾಡಿಕೊಳ್ಳಿ ಇನ್ನು ನಾಲ್ಕೈದು ನಿಮಿಷ ನಂತರ ಕಾಲು ಸ್ಪೂನ್ ಗರಂ ಮಸಾಲೆಯನ್ನು ಹಾಕ್ಕೊಳ್ಬೇಕು ಇನ್ನು ತರಕಾರಿಯನ್ನು ಆ್ಯಡ್ ಮಾಡಿಕೊಳ್ಳಿ ಸರಿಯಾಗಿ ಮಿಕ್ಸ್ ಆಗಬೇಕು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ ಪ್ಯಾನಿಗೆ ಅರ್ಧ ಕಪ್ ಕ್ಯಾಪ್ಸಿಕಮನ್ನು ಹಾಕಿಕೊಂಡು ಸರಿಯಾಗಿ ಫ್ರೈ ಮಾಡಿಕೊಳ್ಳಿ ಫ್ರೈ ಮಾಡಿದ ನಂತರ ಈ ಕಡಾಯಿಗೆ ಹಾಕ್ಕೊಳ್ಳಿ ಕ್ಯಾಪ್ಸಿಕಮನ್ನು ಹಾಕಿಕೊಳ್ಳಿ ಇನ್ನು ಒಂದು ಸ್ಪೂನ್ ಕಸೂರಿ ಮೇತೆಯನ್ನು ಹಾಕಿಕೊಳ್ಳಿ ನಂತರ ಅರ್ಧ ಗ್ಲಾಸ್ ನೀರು ಹಾಕಿಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಇನ್ನು ನಾಲ್ಕು ನಿಮಿಷ ಮುಚ್ಚಿ ಬೇಯಿಸ್ಕೊಳ್ಬೇಕು ಈಗ ರೆಡಿಯಾಗಿದೆ ಕಡಾಯ ಪನ್ನೀರು ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸಿ ನನ್ನ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫ್ರೆಂಡ್ಸ್